ಬಿಜೆಪಿ ಮಹತ್ವದ ರಣತಂತ್ರವನ್ನು ಹೆಣೆದಿದೆಯಾ? ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಹಿಳೆ ಆಗಿರ್ತಾರಾ? ಯಾಕಂದರೆ ಸಾಲು ಸಾಲು ಬಿಜೆ ಆಂತರಿಕ ಸಮೀಕ್ಷೆಗಳು, ಒಪಿನಿಯನ್ ಪೋಲ್ಗಳು ಬಿಜೆಪಿ 70-80 ಬರಬಹುದು ಅನ್ನೋದನ್ನು ಸಾರಿ ಸಾರಿ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಬಹುದೊಡ್ಡ ಆಡಳಿತ ವಿರೋಧಿ ಅಲೆಯ ಮಧ್ಯೆ ಬಿಜೆಪಿಯನ್ನು ಗೆಲ್ಲಿಸಿಕೊಡಬಲ್ಲಂತಹ ಶಕ್ತಿ ಯಾರಿಗಿದೆ? ಯಡಿಯೂರಪ್ಪ ಅವ್ರಿಗಿದೆ. ಸಮೀಕ್ಷೆಗಳ ಸಂಗತಿ ಹೊರಬಿದ್ದ ಮೇಲೆ ಬಿಜೆಪಿಯ ಘಟಾನುಘಟಿ ನಾಯಕರು ಒಟ್ಟಿಗೆ ಕೂತು ಸಭೆ ನಡೆಸುವ ಮೂಲಕ ಒಂದು ಸಂದೇಶವನ್ನು ಪ್ರೆಸ್ ಮೀಟ್ ಮಾಡುವ ಮೂಲಕ ಒಂದು ರಣತಂತ್ರವನ್ನು ಹೊರಗೆಡವಿದ್ದಾರೆ. ಏನದು? ಮುಂದಿನ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಮಹಿಳೆ ಯಾರಾಗಿರಬಹುದು? ಯಡಿಯೂರಪ್ಪ ಅವರ ಪಕ್ಕದಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿದಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಈಗ ಮುಂದೆ ದಾಳವಾಗಿ ಇರಿಸುವ ಮೂಲಕ ಒಕ್ಕಲಿಗ ಪ್ಲಸ್ RSS ಪ್ಲಸ್ ಮಹಿಳಾ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಪ್ರಬಲ ಬ್ರಹ್ಮಾಸ್ತ್ರವನ್ನು ಬಳಸುವ ಮೂಲಕ ಬಿಜೆಪಿಗೆ ಅತಿ ಹೆಚ್ಚು ಮಹಿಳಾ ಮತದಾರರನ್ನು ಸೆಳೆಯುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡ್ತಿದೆಯಾ? ಅದಕ್ಕೆ ಪೂರಕ ಸಾಕ್ಷಿ ಎನ್ನುವಂತೆ ಪ್ರೆಸ್ ಮೀಟ್ನಲ್ಲಿ ಇದೇ ಮೊಟ್ಟ ಮೊದಲ ಸಲ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂತಿದ್ರು. ಅಷ್ಟೇ ಅಲ್ಲ, ಒಂದು ಹಂತಕ್ಕೆ ಬಿಜೆಪಿ ಹೈಕಮಾಂಡ್ ಖಡಕ್ ಸಂದೇಶವನ್ನು ಕೊಟ್ಟಿತ್ತು ಶೋಭಾ ಕರಂದ್ಲಾಜೆ ಅವರಿಗೆ, ಯಾವ ಕಾರಣಕ್ಕೂ ನೀವು ಈ ರಾಜ್ಯದ ಒಂದಷ್ಟು ವಿವಾದಾತ್ಮಕ ಸಂಗತಿಗಳಿಗೆ ಗುರಿಯಾಗಬೇಡ್ರಿ, ನಿಮಗೆ ಮಹತ್ವದ ಸ್ಥಾನಮಾನವನ್ನು ಕೊಡುತ್ತೆ ಹೈಕಮಾಂಡ್ ಅನ್ನೋದನ್ನು ಹೇಳಿತ್ತು. ಆ ಕಾರಣಕ್ಕೋಸ್ಕರನೇ ಶೋಭಾ ಕರಂದ್ಲಾಜೆ ಅವರು ಬೇಕಾಬಿಟ್ಟು ಹೇಳಿಕೆ ಕೊಟ್ಟು ವಿವಾದಗಳಿಗೆ ಗುರಿಯಾಗಲಿಲ್ಲ. ಆದರೆ ಈಗ ನೇರವಾಗಿ ಬಂದು ಯಡಿಯೂರಪ್ಪ ಅವರ ಪಕ್ಕದಲ್ಲಿ ಕೂತಿದ್ದಾರೆ. ತುಂಬ ವರ್ಷಗಳ ಬಳಿಕ ಬಿಜೆಪಿಯ ವಲಯದಲ್ಲೇ ಕೇಳಿ ಬರ್ತಿರುವ ಸಂಗತಿಗಳ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಯವರಾದರೂ ಕೂಡ ಅಚ್ಚರಿ ಇಲ್ಲ. ಈ ಮೂಲಕ ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯೋದು, ಯಡಿಯೂರಪ್ಪ ಅವರನ್ನು ಜೊತೆಯಲ್ಲಿ ಇರಿಸ್ಕೊಂಡು ಅವರ ಅತ್ಯಾಪ್ತಿಯಾಗಿದ್ದಂತಹ ಶೋಭಾ ಕರಂದ್ಲಾಜೆಯವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಅವರಿಗೂ ಕೂಡ ಬೆಂಬಲ ಕೊಡ್ತಾರೆ. ಈ ಮೂಲಕ RSSನ ಲೆಕ್ಕಾಚಾರವೂ ವರ್ಕೌಟ್ ಆಗಬೇಕು, ಕೇಂದ್ರದ ನಾಯಕರ ಲೆಕ್ಕಾಚಾರವೂ ವರ್ಕೌಟ್ ಆಗಬೇಕು, ಯಡಿಯೂರಪ್ಪ ಅವರ ಆಶಯಗಳು ಕೂಡ ಈಡೇರಬೇಕು. ಈ ಮೂಲಕ ಬಿಜೆಪಿ ಮಹಿಳಾ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಬಹುದು, ಅದು ಶೋಭಾ ಕರಂದ್ಲಾಜೆಯವರಾಗಬಹುದು. ಆಗ ಲಿಂಗಾಯತ ಸಮುದಾಯದ ಮತಗಳನ್ನೂ ಕೂಡ ಯಡಿಯೂರಪ್ಪ ಅವರು ಮುಂದೆ ನಿಂತು ಬಿಜೆಪಿಗೆ ಕೊಡಿಸ್ತಾರೆ ಎನ್ನುವಂಥದ್ದು ಹೈಕಮಾಂಡ್ನ ಲೆಕ್ಕಾಚಾರ. ಮುಂದಿನ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅಂದರೆ ಲಿಂಗಾಯತ ಸಮುದಾಯದ ಸಮಸ್ತ ಮತಗಳು ಬಿಜೆಪಿಗೆ ಬೀಳುತ್ತಾ? ಅಥವಾ RSS ಬಿಜೆಪಿ ಹೈಕಮಾಂಡ್ನ ಈ ರಣತಂತ್ರ ಯಡಿಯೂರಪ್ಪ ಅವರು ಬೆಂಬಲಿಸ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.